ಅಮೃತ್ಮೋನಿ ಪೀನ್ ಆಯಿಲ್ ನೋವಿಗೆ ವಿರಾಮ ದೇಹಕ್ಕೆ ಆರಾಮ ಎಲ್ಲ ಒಂದು ಕಡೆ ದಡ್ಡತನವೇ ಇದೆಲ್ಲ ಇಷ್ಟಕ್ಕೆಲ್ಲ ಕಾರಣ ಆಯ್ತಾ ಅಥವಾ ಎಲ್ಲವೂ ನಾನೇ ಅಂದಾಗ ಈ ಥರದ ಒಂದು ವ್ಯಕ್ತಿತ್ವ ಬೆಳೆಯುತ್ತಾ ಅಥವಾ ಈ ಥರ ಮನಸ್ಥಿತಿ ಬೆಳೆಯುತ್ತಾ ಅಂತ ಖಂಡಿತವೂ ನೀವು ಹೇಳೋದ್ರಲ್ಲಿ ಅದಕ್ಕೆ ನಾನು ಎದುರತ್ರನೂ ಹೇಳಲ್ಲ ಯಾಕಂದರೆ ನಮ್ಮ ಕಣ್ ಮುಂದೆ ಡಾಕ್ಟರ್ ರಾಜ್ಕುಮಾರ್ ಇದ್ದಾರೆ ಅಪ್ಪು ಅವರು ಇದ್ದಾರೆ ರಜನಿಕಾಂತ್ ಇದ್ದಾರೆ ಯಾರು ಏನೇ ಹೇಳಿದ್ರು ಯಾರು ಏನೇ ಬೈ ಹೌದಾ ಹಾಗ ಸರಿ ಸರಿ ಅಂತಾರೆ ಎರಡನೇ ಸಲ ಮಾತಾಡಲ್ಲ ಆ ನಾವು ಅವ್ರನ್ನ ನೋಡಿ ಕಲಿಬಾರ್ದು ಆಮೇಲೆ ನಿಮ್ಮ ತಂದೆಯವರೇ ದೊಡ್ಡ ಆರ್ಟಿಸ್ಟು ತುಂಬ ಒಳ್ಳೆಯವರು ಒಳ್ಳೆ ಹೆಸರು ಮಾಡಿದಂಥವ್ರು ಅಶ್ವತ್ ಅಂತವರು ಬಾಲಕೃಷ್ಣ ಅಂಥವ್ರು ನರಸಿಂಹರಾಜ್ ಅಂಥವ್ರು ಎಂತೆಂಥ ಆರ್ಟಿಸ್ಟ್ಗಳು ಎಷ್ಟು ಒಳ್ಳೆಯವರು ವಿಷ್ಣುವರ್ಧನ್ ಅಂಥವ್ರು ಅವ್ರನ್ನ ನೋಡಿದಾಗ ನಾವು ಇನ್ ಇನ್ನೊಂದಷ್ಟು ಜನ ಇದ್ದಾರೆ ಅವ್ರ ಹೆಸರು ಹೇಳಕ್ಕೆ ಹೋಗಲ್ಲ ನಾನು ಅವ್ರನ್ನ ಫಾಲೋ ಮಾಡಬಾರ್ದು ನಾವು ನಾನು ಹೇಳಿದ್ನಲ್ಲ ಈ ಹೆಸ್ರುಗಳನ್ನ ಫಾಲೋ ಮಾಡಬೇಕು ಇದನ್ನು ಫಾಲೋ ಮಾಡಿದಾಗಲೇ ನಾವು ನಾವಾಗಿರ್ತೀವಿ ಬೇರೆ ಇನ್ನೊಂದ್ಲೇನು ಏ ಬಿಡ ನಾನು ಅದು ಕಿಲ್ಲಾಡಿ ನಾನು ಅದು ನಾನು ನೋಡ್ಕೊಳ್ತೀನಿ ಇಂಡಸ್ಟ್ರಿನೇ ನನ್ನ ಕಾಲ್ ಕೆಳಗಡೆ ಇರೋದು ಅಂತ ಏನಾದರೂ ಬಂತು ಅಂದರೆ ಹೋಯ್ತಾರೆ ಸರ್ ದರ್ಶನ್ ಅವರಿಗೆ ಪೊಲೀಸ್ ಸ್ಟೇಷನು ವಿವಾದ ಇದೆಲ್ಲ ಹೊಸ್ತಲ್ಲ ಬಟ್ ಇದು ಅತಿರೇಕಕ್ಕೆ ಹೋಯ್ತಾ ಅಂತ ಹೇಳಿ ಖಂಡಿತವಾಗ್ಲೂ ಅದೇ ಹೇಳಿದ್ನಲ್ಲ ಒಂದು ಚಿಕ್ಕ ಆಣಿನ ಹ್ಯಾಮರ್ ನೋಡಿಯೋದ್ರನ್ನ ತಪ್ಪಿಸಿ ದೊಡ್ಡ ಗಂಡಾಂತರನ ಮಾಡ್ಕೊಂಡಿದ್ದೀರಾ ನೀ ಇದಾಗಿರೋದ್ರಿಂದ ಎಷ್ಟು ಜನ ಹಿಂಸೆ ಆಗ್ತಾರೆ ನೋಡಿ ಇವತ್ತು ಹೇಳ್ತೀನಿ ಅನ್ ಶುರು ಇಲ್ಲಿಂದ ಒಂದು ಪೋಸ್ಟ್ಗಳಿಂದ ಅಂತ್ಯ ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಜಡ್ಜ್ ಒಬ್ರಿಗೇ ಗೊತ್ತು ಆಮೇಲೆ ನನಗೂ ಗೊತ್ತಿಲ್ಲ ನನ್ನ ಅಂತ ತಿಳಿದಂಗೆ ನಿಮಗೂ ಗೊತ್ತಾಗಲ್ಲ ಕಮಿಷ್ನರ್ ಹೇಳ್ತಾರೆ ಅಲ್ಲವರ್ಗು ಕಾಯ್ಬೇಕಾಗ್ತದೆ ಚಾರ್ಜ್ ಶೀಟ್ ಆಗ್ತದೆ ಕಾಯ್ಬೇಕಾಗ್ತದೆ ಇನ್ವೆಸ್ಟಿಗೇಷನ್ ನಡೀತಿದೆ ಪ್ರತಿ ಒಂದು ಬೆಳಕಿಗೆ ಬರುತ್ತೆ ಡಿಜಿಟಲ್ ಎವಿಡೆನ್ಸ್ನ ಇವತ್ತು ಅಳ್ಸೋಕ್ಕೆ ಆಗಲ್ಲ ಯಾರ ಕೈಲೂ ಇವತ್ತು ಕ್ರೈಮ್ ಮಾಡಿ ತಪ್ಪಿಸ್ಕೊಳ್ಳೋಕೆ ಆಗಲ್ಲ ಫಸ್ಟ್ ಆಫ್ ಆಲ್ ಯಾಕೆ ಅಂದರೆ ದೇರ್ ಇಸ್ ನೋ ಪರ್ಫೆಕ್ಟ್ ಮರ್ಡರ್ ಅಂತೀವಿ ದೇರ್ ಇಸ್ ನೋ ಪರ್ಫೆಕ್ಟ್ ಕ್ರೈಮ್ ಅಂತೀವಿ ಯಾಕಂದರೆ ನಮ್ಮ ಸ್ಮೆಲ್ನಾದರೂ ಬಿಟ್ಬಿಟ್ಟು ಹೋಗಿರ್ತೀವಂತೆ ನಮ್ಮ ವಾಸನೆ ಆದರೂ ಅಲ್ಲಿರುತ್ತಂತೆ ಅಷ್ಟು ಕ್ರೈಮ್ ಅನ್ನೋದು ಅದು ಬೆಳಕಿಗೆ ಬಂದೇ ಬರುತ್ತೆ ಅದರಲ್ಲಿ ಒಬ್ಬ ಇದ್ದರೆ ಮಾತ್ರ ತಪ್ಪಿಸ್ಕೊಳ್ತೀರ ಫ್ರೆಶ್ ಆದರೆ ಮಾತ್ರ ತಪ್ಪಿಸ್ಕೊಳ್ತೀರ ಆಮೇಲೆ ಈ ಸೀಕ್ರೆಸಿ ಇದೆಯಲ್ಲ ನಾನು ನೀವು ಮಾತಾಡಬೇಕಾದ್ರೆ ಒಂದು ನೀವು ಹೇಳಬೇಕು ಹೊರಗಡೆ ಹೋಗಿ ಇಲ್ಲ ನಾನು ಹೇಳಬೇಕು ಅಂತ ಬರುತ್ತೆ ನಮ್ಮಿಬ್ರಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಷ್ಟು ಜನನ ಇಟ್ಕೊಂಡು ಮಾಡಿದ್ರೆ ಅದು ಸೀಕ್ರೆಸ್ ಆಗುತ್ತಾ ಸೀಕ್ರೆಸಿನೇ ಇರಲ್ಲ ಅದು ಮೀಟಿಂಗು ಮೀಟಿಂಗಲ್ಲಿ ಮರ್ಡ್ರ್ ಮಾಡೋಕ್ಕಾಗತ್ತೆ ಯಾರನಾದರೂ ಮೀಟಿಂಗಲ್ಲಿ ಯಾರ್ದಾದ್ರು ಪ್ರಾಣ ಹೋದರೆ ಸುಮ್ಮನೆ ಇರ್ತಾರ ಯಾವುದೋ ಒಂದು ಜೀವ ನನಗೆ ತಿಳಿದಂಗೆ ಆ ಯಾರೋ ಹುಡುಗವಪ್ಪಪ್ಪ ಅದರಲ್ಲಿ ಈ ಬಾಡಿಯಾದರೂ ಅವ್ರ ಮನೆಯವ್ರಿಗೆ ಸಿಗಲಿಂಥ ಸೈಡ್ಗೆ ಎಸ್ತಿದ್ದ ಅಂತಾರಲ್ಲ ನೋಡಿ ಅಲ್ಲಿ ಒಂದು ಜೀವ ಅವನಿಗೋಸ್ಕರ ಇದಾಗಿದೆ ಅಷ್ಟು ಹದ್ ಜನದಲ್ಲಿ ಅದು ಯಾರು ಹೇಳಿದ್ರೂ ಗೊತ್ತಿಲ್ಲ ಬಾಡಿ ಸಿಗೋ ಥರ ಅದು ಆಗಿದೆ ನೋಡಿ ಅದಕ್ಕೆ ಮುಚ್ಚಕ್ಕೂ ಆಗಲಿಲ್ಲ ಆ ಬಾಡಿನ ದಟ್ಸ್ ವಾಟ್ ಐ ಟೋಲ್ಡ್ ಕ್ರೈಮ್ ದಿರ್ ಇಸ್ ನೋ ಪರ್ಫೆಕ್ಟ್ ಕ್ರೈಮ್ ಕ್ರೈಮನ್ನು ನೀವು ಮುಚ್ಚೋಕ್ಕಾಗಲ್ಲ ಬೆಳಕಿಗೆ ಬರುತ್ತೆ ಬೆಳಕಿಗೆ ಬಂದಾಗ ನಾವು ಅನುಭವಿಸಲೇಬೇಕು ನಾವೇನಾದರೂ ತಪ್ಪಿತಸ್ತ್ರ ಆದರೆ ಶಿಕ್ಷೆ ಫಸ್ಟ್ ನಮಗೆ ಆಗಬೇಕು ನಾವು ಸಲಹೆ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ ಅಮೃತ್ ನೋನಿ ನೋವಿಗೆ ವಿರಾಮ ದೇಹಕ್ಕೆ ಆರಾಮ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ